ನನ್ನ ಹೆಸರು ಜಯರಾಮ್ ಅಂತ, ನಾವು ಮಹೀಂದ್ರ ಕಂಪನಿಯಲ್ಲಿ ಕೆಲಸ ಮಾಡೋದು. ನಾವು ಆಚೆ ಗಾಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ. ನಾವು ಸ್ಲೋಗನ್ ಒಂದು ಯೂನಿಯನ್ ಡಿಮ್ಯಾಂಡ್ದು ಒಂದು ಸ್ಲೋಗನ್ ಮಾಡ್ತೇವೆ, ಕಾರ್ಮಿಕರ ಘೋಷಣೆ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡಿದ್ದೀವಿ. ತಗೊಂಡಿದ್ದಾದ್ಮೇಲೆ ಡೈಲಿ ಒಂದು 2-3 ನಿಮಿಷ ಘೋಷಣೆ ಮಾಡಿ ಒಳಗಡೆ ಹೋಗೋ ಥರ ಮಾಡಿ ಮಾತಾಡಿದ್ವಿ. ಆಮೇಲೆ ನಿನ್ನೆ ಮಾಡಿದ್ದೀವಿ, ಇವತ್ತು ನಿನ್ನೆನೂ ಲೋಕಲ್ನವ್ರು ಯಾರೋ ಬಂದು ಗಲಾಟೆ ಮಾಡಿ ಬೆದರಿಸಿದ್ದಾರೆ. ಇವತ್ತು ಒಂದು 50-60 ಜನ ಬಂದು ಕಂಪನಿ ಮುಂದೆ ಬಂದು ಆಚೆಯಿಂದ ಬರೋನ ಆಚೆನೇ ಹಿಡ್ಕೊಂಡು ಕ್ಯಾಬಲ್ಲಿ ಬರೋನ ಕ್ಯಾಬ್ ನಿಲ್ಲಿಸಿ ಕ್ಯಾಬಲ್ಲೇ ಹೊಡೆದು ರೋಡಿಗೆಲ್ಲ ಬಂದು ನಮ್ಮನ್ನು ಹೊಡೆದು ರಕ್ತ ಬರೋ ಥರ ಹೊಡೆದು ಹೊಡೋಗಿದ್ದಾರೆ. ಅಲ್ಲೇ ಎಚ್ ಆರ್ ಮುಂದೆನೆ ನಿಂತಿದ್ರು, ಅವರು ಏನೂ ಮಾತಾಡಿಲ್ಲ. ಅವರು ನೋಡ್ಕೊಂಡು ನಿಂತ್ಕೊಂಡಿದ್ರು ಅಷ್ಟೇ, ಏನೂ ಮಾತಾಡಿಲ್ಲ. ನಾವು ಒಳಗಡೆ ಹೋಗಿ ಕೇಳಿದ್ದಕ್ಕೆ ನೀವು ಯಾಕೆ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತವ್ರೆ. ನಾವು ಏನು ಮಾತಾಡಿಲ್ಲ ಯಾರ ಹತ್ರನೂ, ನಾವೇನು ಅವ್ರ ಹತ್ರ ಯಾರ ಹತ್ರ ಗಲಾಟೆನೂ ಮಾಡ್ಕೊಂಡಿಲ್ಲ. ನಮ್ಮದು ಇದು ಆವತ್ತಿಂದನೂ ಸರ್ 1.5 ವರ್ಷ ಆಯಿತು. ನಾವು ಡಿಮ್ಯಾಂಡ್ ಕೊಟ್ಟಿದ್ದೀವಿ, ಒಂದು ಯೂನಿಯನ್ ಇರಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ. ಸ್ಯಾಲ್ರಿದು ಮತ್ತು ಬೇರೆ ಇನ್ನೂ ಸಮ ಅದರ್ ಒಂದು ಪಾಯಿಂಟ್ಸ್ ಹಾಕಿ ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ, ಅದನ್ನು ಕ್ಲಿಯರ್ ಮಾಡಿ ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು 2-3 ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಈ ನಿನ್ನೆಯಿಂದ ಘೋಷಣೆ ಪ್ರಾರಂಭಿಸಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮ್ಯಾನೇಜ್ಮೆಂಟ್ ಅವರೇ ಮಾಡ್ತಿದ್ದಾರೆ ಸರ್, ನ್ಯಾಯ ಕೇಳೋ ನಮ್ಮ ಹಕ್ಕು. ನಾವು ಕೇಳ್ತಾ ಇದೀವಿ ಅಷ್ಟೇ, ನಾವು ಯಾರ ಮೇಲೂ ಗಲಾಟೆಗೆ ಹೋಗಿಲ್ಲ, ನಾವು ಯಾರನ್ನು ಮಾತಾಡಿಸಿಲ್ಲ. ಹೋರಾಟ ಮಾಡ್ತಾ ಇದ್ದಾರೆ, ಬಟ್ ಯಾರನ್ನ ರೋಡಿಗೆ ಕರೆಸಿ ನಮ್ಮನ್ನ ಓಡಿಸ್ತಿದ್ದಾರೆ. ನಮ್ಗೆ ನೋಡಿ ಈಗ ದೌಡೆಗೆ ಮ್ಯಾನೇಜ್ಮೆಂಟೇ ಓಡಿಸಿರೋದು.